ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲೈನ್ ಟಿವಿ ಕನ್ನಡ. ರಾಜ್ಯದಲ್ಲಿ ಈಗ ಬಾರಿ ಸದ್ದು ಮಾಡ್ತಾ ಇರುವಂತಹ ವಿಚಾರ ಅಂದ್ರೆ ಹುಲಿ ಉಗ್ರಿನ ವಿಚಾರ. ಹೌದು, ನಟ ದರ್ಶನ್ ಅವರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು. ಇನ್ನ ವಿನಯ್ ಗುರುಜಿ ಅವರ ಮೇಲೂ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇವರು ಹುಲಿ ಉಗ್ರನ್ನ ಮತ್ತು ಹುಲಿ ಚರ್ಮವನ್ನ ಬಳಸಿದ ಆರೋಪ ಕೇಳಿ ಬರ್ತಾ ಇದೆ. ನಟ ದರ್ಶನ್ ಹುಲಿ ಉಗ್ರಿನ ಲಾಕೆಟ್ ಅನ್ನ ಧರಿಸಿದ್ದಾರೆ. ಇನ್ನು ವಿನಯ್ ಗುರುಜಿ ಹುಲಿ ಚರ್ಮದ ಮೇಲೆ ಕುಳಿತಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿ ಸರ್ವ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಶಿವಕುಮಾರ್ ಎಂಬುವರು ದರ್ಶನ್ ಹಾಗೂ ವಿನಯ್ ಗುರುಜಿ ವಿರುದ್ಧ ಅರಣ್ಯಾಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ನಟ ದರ್ಶನ್ ವಿರುದ್ಧ ದೂರು ದಾಖಲಾಗಿರುವುದು ಭಾರೀ ಚರ್ಚೆಯೇ ಹುಟ್ಟುಹಾಕಿದೆ. ನಟ ದರ್ಶನ್ ವಿರುದ್ಧ ದೂರು ದಾಖಲಾಗುತ್ತಿದ್ದಂತೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ನಿಮಗೂ ಕೂಡ ಈ ವಿಚಾರದಲ್ಲಿ ಬೇಸರ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲಾ ಕಡೆಗಳಲ್ಲೂ ಶೇರ್ ಮಾಡಿ. ಇದೇ ರೀತಿಯಾದಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ.